ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮೊಟ್ಟೆ ಕೋಳಿಯಿಂದ ಸಾಂಬಾರ್ ಮಾಡ್ತಾ ಇದ್ದೀನಿ. 1 ಕೆಜಿ ಮೊಟ್ಟೆ ಕೋಳಿ ತಗೊಂಡಿದ್ದೀನಿ. ಅರ್ಧ ಭಾಗ ತೆಂಗಿನಕಾಯಿ ತಗೊಂಡಿದ್ದೀನಿ. 2 ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ. 1 ಹಿಡಿ ಕೊತ್ತಂಬರಿ ಸೊಪ್ಪು, 3 ಸ್ಪೂನು ಖಾರದ ಪುಡಿ, 4 ಸ್ಪೂನು ಧನಿಯ ಪುಡಿ, 4 ಸ್ಪೂನು ಕಡಲೆ ಉರುಗಡಲೆ, 1/2 ಸ್ಪೂನು ಅರಿಶಿನ, 2 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು. ನಾನು ಧನಿಯ ಪೌಡ್ರಿಗೆ ಚಕ್ಕೆ, ಲವಂಗ, ಗಸಗಸೆ, ಅರಿಶಿನ ಕೊಂಬು ಹಾಕ್ಬಿಟ್ಟು ಪೌಡ್ರ್ ಮಾಡಿಸಿ ಇಟ್ಕೊಂಡಿದ್ದೀನಿ. ಹಂಗಾಗಿ ನಾನು ಸಪ್ರೇಟ್ ಚಕ್ಕೆ, ಲವಂಗ ಇದೆಲ್ಲ ಹಾಕ್ತಾ ಇಲ್ಲ. ನಾನು ಇವಾಗ ಬಾಂಡ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬಿಸಿ ಇಟ್ಟಿದ್ದೀನಿ. ಇವಾಗ ಈರುಳ್ಳಿನ ಉರಿಬೇಕು. ಈರುಳ್ಳಿ ಚೆನ್ನಾಗಿ ಉರಿತಾ ಇದ್ದೀನಿ. ಇವಾಗ ಈರುಳ್ಳಿ ಫ್ರೈ ಮಾಡಿ ಆಗಿದೆ. ಸ್ಟೌ ಆಫ್ ಮಾಡಿದ್ದೀನಿ. ಈಗ ಸ್ಟೌ ಆಫ್ ಮಾಡಿದ್ಮೇಲೆ ಈ ಖಾರದ ಪುಡಿ, ಧನಿಯಾ ಪುಡಿನೂ ಹಾಕ್ಬಿಟ್ಟು ಸುಮ್ಮನೆ ಬಿಸಿ ಮಾಡೋ. ಸ್ವಲ್ಪ ಬಾಂಡ್ಲಿ ಬಿಸಿ ಇರುತ್ತೆ, ಅದ್ರ ಜೊತೆಗೆ ಇದೊಂದು ಸ್ವಲ್ಪ ಹಂಗೆ ಇದ್ರ ಜೊತೆಗೆ ಮಿಕ್ಸ್ ಮಾಡಬೇಕು. ಥರ ಇದ್ರ ಜೊತೆಗೆಲ್ಲ ಮಿಕ್ಸ್ ಮಾಡಿ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು. ಇವಾಗ ಇದು ತಣ್ಣಗಾಗಿದೆ. ಇವಾಗ ಜಾರ್ಗೆ ಹಾಕ್ಕೊಂಡಿದ್ದೀನಿ, ಮಿಕ್ಸಿ ಜಾರ್ಗೆ. ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ನೈಸಾಗಿ ರುಬ್ತಾ ಇದ್ದೀನಿ. ಇವಾಗ ಇದನ್ನು ನೈಸಾಗಿ ರುಬ್ಬಿದ್ದಾಗಿದೆ. ಇವಾಗ ಕುಕ್ಕರ್ ಇಟ್ಟಿದ್ದೀನಿ, ಅದಕ್ಕೆ 1/4 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಎಣ್ಣೆ ಕಾಯ್ದಿದೆ. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇವಾಗ ಇದಕ್ಕೆ ಚಿಕನ್ ಹಾಕ್ತಾ ಇದ್ದೀನಿ. ಇವಾಗ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 10 ಮಿನಿಟ್ಸ್ ಆದರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಇದನ್ನು ಚೆನ್ನಾಗಿ ಇದನ್ನು ಹುರಿಬೇಕು, ಫ್ರೈ ಮಾಡಬೇಕು. ಇವಾಗ ಶುಂಠಿ ಬೆಳ್ಳುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಆಗಿದೆ. ಇದು ಇವಾಗ ಅರಿಶಿನದ ಪುಡಿ ಹಾಕ್ತಾ ಇದ್ದೀನಿ. ಅರಿಶಿನದ ಪುಡಿ ಮತ್ತು ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ಈ ಉಪ್ಪು ಜೊತೆ ಮತ್ತೆ ಇನ್ನು ಸ್ವಲ್ಪ ಅದು ಚೆನ್ನಾಗಿ ಫ್ರೈ ಮಾಡಬೇಕು. ಈ ಚಿಕನ್ ಉಪ್ಪು ಚೆನ್ನಾಗಿ ಹಚ್ಕೊಳ್ಳುತ್ತೆ, ಚಿಕನ್ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ಆ ಥರ ಉಪ್ಪು ಹಾಕಿ ಶುಂಠಿ ಬೆಳ್ಳುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಮಾಡಿದರೆ ಇವಾಗ ಇದು 5 ಮಿನಿಟ್ಸು ಚೆನ್ನಾಗಿದೆ, ಫ್ರೈ ಆಗಬೇಕು. ಇದು ಇವಾಗ ಉಪ್ಪು ಶುಂಠಿ ಬೆಳ್ಳುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ರುಬ್ಬಿಟ್ಟಿದ್ಮೇಲೆ ಮಸಾಲ, ಇವಾಗ ಇದನ್ನು ಹಾಕ್ತಾ ಇದ್ದೀನಿ.
ಇದೆ. ಇದ್ರ ಜೊತೆ ಇವಾಗ ಖಾರದ ಜೊತೆ ಒಂದು ಸ್ವಲ್ಪ ಹೊತ್ತು ಬೇಯಿಸ್ತಾ ಇದೆ. ಈ ಖಾರದ ಜೊತೆ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಬೆಂದಮೇಲೆ ಇದಕ್ಕೆ ನೀರು ಎಷ್ಟು ಬೇಕಷ್ಟು ಹಾಕಿ ಕುಕ್ಕರ್ನ ಕೂಗಕ್ಕೆ ಇಡ್ತಾ ಇದ್ದೀನಿ. ತಪ್ಪ ಹಾಕಿ ನೋಡಿ, ಇವಾಗ ನಾನು ಇಷ್ಟು ಬಿಸಿ ನೀರು ಹಾಕ್ಬಿಟ್ಟು ಇಷ್ಟು ಕೂಡಿಸಿದ್ದೀನಿ. ಇವಾಗ ಕುಕ್ಕರ್ ಕ್ಯಾಪ್ ಹಾಕಿ ಒಂದು 5-6 ವಿಸಿಲ್ ಬರೋವಾಗಷ್ಟು ಕೂಗಿಸ್ತಾ ಇದ್ದೀನಿ. ಇವಾಗ ನಾನು ಮತ್ತೆ ಕಡಲೆಪಪ್ಪು ತೆಂಗಿನಕಾಯಿ ಕೊತ್ತಂಬರಿ ಮೂರನ್ನೂ ಹಾಕಿ ರುಬ್ತಾ ಇದ್ದೀನಿ. ಇವಾಗ ಇದನ್ನು ಈ ಥರ ನಾನು ಪೇಸ್ಟ್ ಮಾಡಿಟ್ಟಿದ್ದೀನಿ. ಇವಾಗ ಕುಕ್ಕರ್ ಕೂಗಿದ್ದಾಗಿದೆ, ಓಪನ್ ಮಾಡ್ತಾ ಇದ್ದೀನಿ. ಇವಾಗ ಚಿಕನ್ ಚೆನ್ನಾಗಿ ಬೆಂದಿದೆ. ಇವಾಗ ರುಬ್ಬಿಟ್ಟಿದ್ನಲ್ಲ ತೆಂಗಿನಕಾಯಿ ಕಡಲೆ ಕೊತ್ತಂಬರಿ ಅದನ್ನು ಹಾಕ್ತಾ ಇದ್ದೀನಿ. ಇವಾಗ ನಾನು ಚಿಕನ್ಗೆ ಸಾಂಬಾರಿಗೂ ಸೇರಿಸಿ ಉಪ್ಪು ಹಾಕಿದ್ದೀನಿ. ಮತ್ತೆ ಉಪ್ಪು ಹಾಕ್ತಾ ಇಲ್ಲ. ಇದನ್ನು ಇನ್ನೂ ಹೆಚ್ಚಿಸ್ಕೋಬೇಕು. ಬಿಸಿನೀರು ಹಾಕ್ಬಿಟ್ಟು ಇದನ್ನು ಇನ್ನೂ ಸ್ವಲ್ಪ ಹೆಚ್ಚಿಸ್ಕೊತೀನಿ. ಇವಾಗ ಮೊಟ್ಟೆ ಕೋಳಿ ಸಾಂಬಾರು ರೆಡಿ ಆಗಿದೆ. ಕೊತ್ತಂಬರಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಚಿಕನ್ ಎಲ್ಲ ಬೆಂದಿದೆ, ಮೂಳೆ ಬಿಟ್ಟಿದೆ. ಚಿಕನ್ ಸಾಂಬಾರು ಇವಾಗ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ, ಅನ್ನಕ್ಕೆಲ್ಲ. ನೀವು ಒಂದ್ಸರಿ ಟ್ರೈ ಮಾಡಿ. ಮೊಟ್ಟೆ ಕೋಳಿ ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.